ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆಯಾಗ್ತಿಲ್ಲ, ಯಾಕೆ? ರಾಜ್ಯ ಬಿಜೆಪಿ ನಾಯಕರಿಗೆ ಯಾರ ಭಯ ಕಾಡ್ತಿದೆ? ರಾಜ್ಯ ವಿಧಾನಸಭಾ ಚುನಾವಣೆಗೆ ದಿನಗಣನೆ ಶುರುವಾಗಿದೆ. ಕಾಂಗ್ರೆಸ್ ಈಗಾಗಲೇ ಮೊದಲ ಪಟ್ಟಿಯಲ್ಲಿ 124 ಹಾಗೂ ಎರಡನೇ ಪಟ್ಟಿಯಲ್ಲಿ 45 ಅಭ್ಯರ್ಥಿಗಳ ಹೆಸರನ್ನ ಬಿಡುಗಡೆ ಮಾಡಿದೆ. ಇದಕ್ಕೂ ಮುನ್ನವೇ ಜೆಡಿಎಸ್ 93 ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ. ಆದರೆ ಬಿಜೆಪಿ ಮಾತ್ರ ಇದುವರೆಗೂ ಮೊದಲ ಪಟ್ಟಿಯನ್ನ ಬಿಡುಗಡೆ ಮಾಡಿಲ್ಲ. ಕಾಂಗ್ರೆಸ್ ಜೆಡಿಎಸ್ ಅಭ್ಯರ್ಥಿಗಳು ಕಣದಲ್ಲಿ ಪ್ರಚಾರ ಕಾರ್ಯ ಆರಂಭಿಸಿದ್ದಾರೆ. ಬಿಜೆಪಿಯಲ್ಲಿ ಮಾತ್ರ ಟಿಕೆಟ್ ಹಂಚಿಕೆಯ ಗೊಂದಲ ತಲೆದೋರಿದೆ. ಬಿಜೆಪಿಯಲ್ಲಿ ಟಿಕೆಟ್ ಹಂಚಿಕೆ ಗಜಪ್ರಸವವಾಗಿ ಮಾರ್ಪಟ್ಟಿದ್ದು, ಯಾರಿಗೆ ಟಿಕೆಟ್ ನೀಡಬೇಕು, ಯಾರಿಗೆ ಕೋಕ್ ನೀಡಬೇಕು, ಯಾವೆಲ್ಲ ಮಾನದಂಡಗಳನ್ನು ಅನುಸರಿಸಬೇಕೆಂಬ ಗೊಂದಲದಲ್ಲಿ ಬಿಜೆಪಿ ಸಿಲುಕಿದೆ. ಬಿಜೆಪಿ ತನ್ನ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡಲು ಯಾಕಿಷ್ಟು ವಿಳಂಬ ಮಾಡುತ್ತಿದೆ ಅನ್ನೋದಕ್ಕೆ ಒಂದಿಷ್ಟು ಕಾರಣಗಳನ್ನು ಹೇಳ್ತೀವಿ, ಬನ್ನಿ. ನಿರ್ದಿಷ್ಟ ಸೂತ್ರಗಳ ಕೊರತೆ. ಬಿಜೆಪಿಯಲ್ಲಿ ಟಿಕೆಟ್ ಹಂಚಿಕೆಗೆ ನಿರ್ದಿಷ್ಟವಾದ ಸೂತ್ರವನ್ನು ಅನುಸರಿಸಲಾಗ್ತಿಲ್ಲ. ಗುಜರಾತ್ ಮಾಡೆಲ್ಗೆ ಒಮ್ಮತವಿಲ್ಲ. ಗುಜರಾತ್ ಮಾದರಿಯಲ್ಲಿ ಹೊಸ ಮುಖಗಳಿಗೆ ಟಿಕೆಟ್ ನೀಡುವ ಕುರಿತು ಚರ್ಚೆ ನಡೆಯುತ್ತಿದೆಯಾದರೂ ಒಮ್ಮತದ ಅಭಿಪ್ರಾಯಕ್ಕೆ ಬರಲು ಸಾಧ್ಯವಾಗ್ತಿಲ್ಲ. ಕುಟುಂಬ ರಾಜಕಾರಣದ ಕಾಟ. ಕುಟುಂಬ ರಾಜಕೀಯಕ್ಕೆ ಕಡಿವಾಣ ಹಾಕುವ ಕಾರಣದಿಂದ ಮಕ್ಕಳಿಗೆ ಟಿಕೆಟ್ ಕೇಳುತ್ತಿರುವ ನಾಯಕರನ್ನು ಸಮಾಧಾನ ಪಡಿಸುವ ಮತ್ತು ಬಂಡಾಯಕ್ಕೆ ಶಮನ ಹಾಕುವ ತಂತ್ರಗಾರಿಕೆ ನಡೆಯುತ್ತಿದೆ. ಬಂಡಾಯದ ಭೀತಿ. ಕೆಲ ನಾಯಕರು ಮಕ್ಕಳಿಗೆ ಟಿಕೆಟ್ ಬೇಕೆಂದು ಬಂಡಾಯ ಏಳುವ ಸಾಧ್ಯತೆ ಇದೆ. ಅದರ ಭೀತಿ ನಾಯಕರನ್ನ ಕಾಡ್ತಿದೆ. ಟಿಕೆಟ್ ಹಂಚಿಕೆಯ ನಂತರ ದೊಡ್ಡ ಪ್ರಮಾಣದಲ್ಲಿ ಬಂಡಾಯ ಉಂಟಾಗುವ ಸಾಧ್ಯತೆ ಇದ್ದು ತಡವಾಗಿ ಪಟ್ಟಿ ಬಿಡುಗಡೆ ಮಾಡಿದರೆ ಒಳ್ಳೆಯದು ಎಂಬ ತಂತ್ರಗಾರಿಕೆ ಇವರದ್ದು. ಸರ್ವೆ ವರದಿಗಳಿಂದ ಗೊಂದಲ. ಸರ್ವೆ ವರದಿಗಳಲ್ಲಿ ಸಾಕಷ್ಟು ಗೊಂದಲಗಳು ಉಂಟಾಗಿದ್ದು ಯಾವ ಸರ್ವೆ ವರದಿಯನ್ನ ಟಿಕೆಟ್ ನೀಡುವುದಕ್ಕೆ ಪರಿಗಣಿಸಬೇಕೆಂಬ ಗೊಂದಲ ನಾಯಕರನ್ನ ಕಾಡ್ತಾ ಇದೆ. ಕರಾವಳಿ ನಾಯಕರ ತಲೆನೋವು. ಕರಾವಳಿ ಭಾಗದ ಜಿಲ್ಲೆಗಳಲ್ಲಿ ಆರ್ಎಸ್ಎಸ್ ಸೂಚಿಸುವ ಅಭ್ಯರ್ಥಿಗಳಿಗೆ ಮಣೆ ಹಾಕುವ ದೃಷ್ಟಿಯಿಂದ ಹಾಲಿ ಶಾಸಕರಿಗೆ ಬಂಡಾಯ ವೇಳಲು ಸಮಯ ಸಿಗದಂತೆ ಮಾಡುವುದೇ ಈ ತಂತ್ರಗಾರಿಕೆಯ ಒಂದು ಸೂತ್ರ ಅಂತ ಹೇಳಲಾಗ್ತಿದೆ. ಜಾತಿ ಲೆಕ್ಕಾಚಾರದ ಗೊಂದಲ. ಈ ಬಾರಿ ಬಿಜೆಪಿಗೆ ಮೋದಿ ಮೇನಿಯಾದ ಬಲ ಸಿಗುವುದು ಅನುಮಾನ ಆಗಿರುವುದರಿಂದ ಜಾತಿ ರಾಜಕಾರಣಕ್ಕೆ ಬಿಜೆಪಿ ಜೋತು ಬಿದ್ದಿದೆ. ಜಾತಿ ಲೆಕ್ಕಾಚಾರ ಈ ಬಾರಿ ಹೇಗೆ ಪ್ರಭಾವ ಬೀರುತ್ತೆ ಎಂಬ ಗೊಂದಲವು ಟಿಕೆಟ್ ಹಂಚಿಕೆ ವಿಳಂಬಕ್ಕೆ ಕಾರಣ ಆಗಿದೆ. ಹೈಕಮಾಂಡ್ನಲ್ಲೇ ಭಿನ್ನಾಭಿಪ್ರಾಯ. ಅಭ್ಯರ್ಥಿಗಳ ಆಯ್ಕೆಯಲ್ಲಿ ರಾಜ್ಯ ಬಿಜೆಪಿ ಮತ್ತು ಹೈಕಮಾಂಡ್ ಮಧ್ಯೆ ಸಾಕಷ್ಟು ಭಿನ್ನಾಭಿಪ್ರಾಯ ಉಂಟಾಗಿದೆ. ರಾಜ್ಯ ಬಿಜೆಪಿಯಿಂದ ಒಂದು ಕ್ಷೇತ್ರಕ್ಕೆ 3 ಅಭ್ಯರ್ಥಿಗಳ ಹೆಸರನ್ನು ಸೂಚಿಸಲಾಗಿದೆ. ಇದು ಹೈಕಮಾಂಡ್ಗೆ ದೊಡ್ಡ ತಲೆನೋವು ತಂದಿದ್ದು 60ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ 3 ಸಮಾನ ಶಕ್ತಿ ಹೊಂದಿದ್ದಾರೆ. ಹೀಗೆ 10 ಹಲವು ಕಾರಣಗಳಿಂದ ಬಿಜೆಪಿ ಟಿಕೆಟ್ ಹಂಚಿಕೆ ವಿಳಂಬವಾಗುತ್ತಿದೆ. ಆದರೆ ನಾಳೆ ಟಿಕೆಟ್ ಹಂಚಿಕೆಯಾಗುತ್ತೆ ಅನ್ನೋ ಮಾತನ್ನ ರಾಜ್ಯ ನಾಯಕರು ಹೇಳ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿಜಯ ಟೈಮ್ಸ್. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.